ನಮ್ಮ ಜೊತೆಗೆ ರವಿ ಬೆಳಗೆರೆ ಅವರು ಸಂಪರ್ಕದಲ್ಲಿದ್ದಾರೆ. ರವಿ ಬೆಳಗೆರೆ ಅವರೇ, ಬಹುಶಃ ನಿಮಗೆ ವಿಚಾರ ತಿಳಿದು ಬಂತು, ಬಹುಶಃ ನೀವು ತುಸು ಹೆಚ್ಚಿನ ಒಡನಾಟ, ತುಸು ಹೆಚ್ಚಿನ ವಿಚಾರವನ್ನು ಅವ್ರ ಬಗ್ಗೆ ತಿಳ್ಕೊಂಡಿರ್ತೀರಾ, ಅದನ್ನು ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದಾ? ಏನಿಲ್ಲ, ಮುಖ್ಯವಾಗಿ ನನಗೆ ಒಬ್ಬ ಕವಿಗಳು ತೀರ್ಕೊಂಡ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮನೆಯ ಹಿರಿಯ ಒಬ್ರು ತೀರ್ಕೊಂಡ್ರು ಅನ್ನುವಂತ ನೋವು ಕಾಡ್ತಾ ಇದೆ. ಅವರು ಒಬ್ಬ ಮಹಾನ್ ಕವಿ, ಅವ್ರು ಯಾವತ್ತೂ ಕೂಡ ತಾವೊಬ್ಬ ಮುಸ್ಲಿಂ ಕವಿ ಅನ್ನೋ ರಿಯಾಯಿತಿಯನ್ನ ಬಯಸಲಿಲ್ಲ. ಅವರು ಅದನ್ನ ಒಪ್ಕೊಳ್ಳುವಿಲ್ಲ. ಅವ್ರನ್ನ ಯಾರಾದ್ರೂ ಮುಸ್ಲಿಂ ಕವಿ ಅಂತಂದ್ರೆ ಸಿಕ್ ಮಾಡ್ಕೊಳ್ಳೋರು. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ ಬರೆಯೋಕೆ ಮುಸ್ಲಿಂ ಮನ್ಸು ಬೇಕಾ ಹಿಂದೂ ಮನ್ಸು ಬೇಕಾ ಅಂತ. ನನ್ನ ಮನೆಗೆ ಅವ್ರ ಮನೆ ತುಂಬಾ ಹತ್ರ, ತುಂಬಾ ಅಂದ್ರೆ ತುಂಬಾ ಹತ್ರ. ಏನಾದ್ರೂ ಮಾಡಿದಾಗ ನನ್ನ ಹೆಂಡತಿ ತಗೊಂಡು ಹೋಗ್ಕೊಂಡವಳು. ಅವ್ರಿಗೆ ನನ್ನ ಹೆಂಡತಿ ಲಲಿತ ಗೊತ್ತಿದ್ಲು, ನನ್ನ ದೊಡ್ಡ ಮಗಳು ಚೇತನ ಗೊತ್ತಿದ್ಲು, ಚಿಕ್ಕ ಮಗಳು ಭಾವನಾ ಗೊತ್ತಿದ್ಲು, ಮಗ ಕರ್ಣ ಗೊತ್ತಿದ್ದ. ಪ್ರತಿಯೊಬ್ರು ನಮ್ಮ ಕುಟುಂಬದ ಪ್ರತಿಯೊಬ್ರು ಅವ್ರಿಗೆ ಗೊತ್ತಿದ್ರು. ಎಲ್ಲರೂ ಅವರು ತಮ್ಮ ಕುಟುಂಬದ ಮಕ್ಕಳೇನೋ ಅನ್ನೋ ಹಾಗೆ ಮಾತಾಡ್ತಿದ್ರು. ವಿಶೇಷ ಅಂದ್ರೆ ಅವರು ಚಿತ್ರದುರ್ಗದಲ್ಲಿ ಮೊದಲು ಲೆಕ್ಚರರ್ ಕೆಲಸ ಶುರು ಮಾಡಿದಾಗ ಅವರ ರೂಮ್ಗೆ ನನ್ನ ತಾತ ಹೋಗ್ತಾ ಇದ್ರಂತೆ. ಆ ಕಾಲದಿಂದಲೂ ಹಾಗೆ ನಿಸಾರ್ ಅಹಮದ್ ಅವ್ರನ್ನ ಒಂದು ಜಾತಿಯಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟು ತೂಗಕ್ಕಾಗುದಿಲ್ಲ. ಒಬ್ಬ ಮಹಾನ್ ಕವಿ, ನಾವು ಅವ್ರನ್ನ ಕಳ್ಕೊಂಡಿದೀವಿ, ಅಷ್ಟರ ಮಟ್ಟಿಗೆ ನಮ್ಮ ನಾಡು ಕಡು